ಚಿತ್ರದುರ್ಗ ಕ್ಷೇತ್ರದ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿ ಯಾರು ತಿಪ್ಪಾರೆಡ್ಡಿಗೆ ಬಿಜೆಪಿ ಟಿಕೆಟ್ ಕೊಡಲಿಲ್ಲ ಅಂದ್ರೆ ಮುಂದೇನು ಕಾಂಗ್ರೆಸ್ನಿಂದ ರಘುವಾಚರ್ ಫೈನಲ್ ಆಗ್ತಾರ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಕೋಟೆ ಕೋಟೆನಾಡು ಕೋಟೆ ನಗರ ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಎರಡೂ ಪಕ್ಷದಲ್ಲಿ ಗೊಂದಲ ಇದೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿನೇ ಇದೆ ಈಗಾಗಲೇ ಸ್ಕ್ರೀನಿಂಗ್ ಕಮಿಟಿಯ ಹೋಗಿ ಸಭೆಯನ್ನ ಮಾಡಿ ಯಾರು ಅಭ್ಯರ್ಥಿ ಆಗಬೇಕು ಅನ್ನೋ ಒಂದು ವಿಚಾರವಾಗಿ ಚರ್ಚೆಯನ್ನು ಆಗಿದೆ ಹಿಂದೆ ಮುರುಘಾ ಮಠದ ಆಡಳಿತಾರಿಯಾಗಿದ್ದಂಥ ಬಸವರಾಜನ್ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದರು ಕಾಂಗ್ರೆಸ್ಸಿಂದ ಬಟ್ ಕೆಲವೊಂದಿಷ್ಟು ಆರೋಪ ಅವರ ಮೇಲೆ ಆದಂತಹ ಕೆಲವೊಂದಿಷ್ಟು ಆರೋಪಗಳು ಮುರುಘಾ ಮಠದಲ್ಲಿ ಆದಂಥ ಕೆಲವೊಂದಿಷ್ಟು ಘಟನೆ ಸನ್ನಿವೇಶಗಳು ಇದರ ಹಿನ್ನೆಲೆಯಲ್ಲಿ ಬಸವರಾಜನ್ ಜೈಲಿಗೆ ಹೋಗಿ ಬಂದರು ಹೀಗಾಗಿ ಬಸವರಾಜನ್ಗೆ ಕಾಂಗ್ರೆಸ್ ಟಿಕೆಟ್ ಕೊಡೋದು ಹಂಡ್ರೆಡ್ ಪರ್ಸೆಂಟ್ ಡೌಟು ಸೊ ಬಸವರಾಜನ್ ಹೆಸರು ರೂಲ್ ಡೌಟ್ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಹಾಗಿದ್ರೆ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ರಘು ಆಚಾರ್ ಸ್ಟ್ರಾಂಗ್ ಅಭ್ಯರ್ಥಿ ನನಗೆ ಟಿಕೆಟ್ ಬೇಕು ಅಂತ ಕೇಳ್ತಿದ್ದಾರೆ ಈ ಹಿಂದೆ ಅವರು ಮೊದಲ ಬಾರಿಗೆ ಎಮ್ ಎಲ್ ಸಿ ಆದಾಗ ಹೆಲಿಕಾಪ್ಟರ್ನಲ್ಲಿ ಬಂದು ನಾಮಿನೇಷನ್ ಹಾಕಿದಂತಹ ಉದಾಹರಣೆ ಇದೆ ಯಾರಪ್ಪ ಇದು ರಘು ಆಚಾರ್ ಎಲ್ಲರೂ ಕೂಡ ಒಂದು ರೀತಿ ಬಿಟ್ಕೊಂಡು ನೋಡಿದರು ಓ ಹೇಳಿಕಾಪ್ಟ್ರಲ್ಲಿ ಬಂದು ಅಬ್ಬರವನ್ನು ಮಾಡಿದರು ಸೊ ನನಗೆ ಟಿಕೆಟ್ ಕೊಡಿ ದುರ್ಗಕ್ಕೆ ಕಾಂಗ್ರೆಸ್ಸಿಂದ ಅನ್ನೋ ಒಂದು ಮಾತು ಅವ್ರಿಗೆ ಟಿಕೆಟ್ ಕೇಳ್ತಿದ್ದಾರೆ ರಘುವಾಚಾರ್ ಬಹುತೇಕ ಅವ್ರಿಗೆ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಇನ್ನು ಷಣ್ಮುಗಪ್ಪ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಹಿಂದೆ ಸೋತಿದ್ರು ಅವರು ಆ ಕ್ಷೇತ್ರದಿಂದ ಹಾಗಾಗಿ ಅವ್ರಿಗೆ ಟಿಕೆಟ್ ಕೊಡ್ತಾರಾ ಇಲ್ವಾ ಅನ್ನೋ ಒಂದು ಚರ್ಚೆ ನಡೀತಾ ಇದೆ ಸೊ ಸದ್ಯಕ್ಕೆ ಸ್ಕ್ರೀನಿಂಗ್ ಕಮಿಟಿ ಬಂದು ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಚರ್ಚೆಯನ್ನು ಮಾಡಿ ಹೋಗಿದ್ದಾರೆ ರೇಸ್ನಲ್ಲಿ ಸದ್ಯ ದುರ್ಗದ ಚಿತ್ರದುರ್ಗದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳ ರೇಸ್ನಲ್ಲಿ ರಘು ಆಚಾರ್ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಬಹುಶಃ ಅವ್ರಿಗೆ ಟಿಕೆಟ್ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಕಾಂಗ್ರೆಸ್ನ ಕತೆ ಇದು ಕಾಂಗ್ರೆಸ್ನಲ್ಲೂ ಒಂದು ರೀತಿ ಗೊಂದಲ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಬಿ ಜೆ ಪಿಯಲ್ಲೂ ಕೂಡ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಅಟ್ ಪ್ರೆಸೆಂಟ್ ತಿಪ್ಪಾರೆಡ್ಡಿ ಸಿಟ್ಟಿಂಗ್ ಎಮ್ ಎಲ್ ಎ ಬಿ ಜೆ ಪಿಯಿಂದ ಎಮ್ ಎಲ್ ಎ ಅವರು ಸೊ ಅವ್ರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ವಯಸ್ಸಿನ ವಿಚಾರವಾಗಿ ಅವರಿಗೆ ಟಿಕೆಟ್ ಕೊಟ್ಟರೆ ಏನೆಲ್ಲ ಆಗಬಹುದು ಅವ್ರನ್ನ ಬಿಟ್ಟು ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸದ್ಯಕ್ಕೆ ತಿಪ್ಪಾರೆಡ್ಡಿಗೆ ಟಿಕೆಟ್ ಮಿಸ್ ಮಾಡಿದ್ರೆ ಬಿ ಜೆ ಪಿಯಿಂದ ಬಿ ಜೆ ಪಿಯ ಅಭ್ಯರ್ಥಿ ಯಾರು ಅನ್ನೋ ಒಂದು ಚರ್ಚೆ ಇದೆ ಸೊ ಕೆಲವೊಂದಿಷ್ಟು ಮೂಲಗಳ ಪ್ರಕಾರ ದಾವಣಗೆರೆ ಎಂ ಪಿ ಸಿದ್ದೇಶ್ವರ ಏನಿದ್ದಾರೆ ಅವರ ಮಗನಿಗೆ ಟಿಕೆಟ್ ಕೊಡಿಸ್ಬೇಕು ಚಿತ್ರದುರ್ಗದಿಂದ ಬಿ ಜೆ ಪಿಯಿಂದ ಎಮ್ ಎಲ್ ಎಗೆ ಅನ್ನೋ ಒಂದು ಚರ್ಚೆ ಆಗ್ತಿದೆ ಆದರೆ ಬಿ ಜೆ ಪಿಯಲ್ಲಿ ಅಪ್ಪ ಎಂ ಪಿ ಆಗಿಟ್ಕೊಂಡು ಮಗನಿಗೆ ಎಮ್ ಎಲ್ ಎ ಟಿಕೆಟ್ ಕೊಡ್ತಾರಾ ಕುಟುಂಬ ರಾಜಕಾರಣವನ್ನು ವಿರೋಧಿಸುವಂಥ ಬಿ ಜೆ ಪಿ ಅಪ್ಪ ಎಮ್ ಎಲ್ ಎ ಅಪ್ಪ ಎಂ ಪಿ ಮಗ ಎಮ್ ಎಲ್ ಎ ಟಿಕೆಟ್ ಹೇಗೆ ಕೊಡ್ತಾರೆ ಅನ್ನೋ ಒಂದು ಪ್ರಶ್ನೆ ಬರಬಹುದು ಹೀಗಾಗಿ ಆ ಒಂದು ಆರೋಪಗಳಿಗೆ ದೂರ ಉಳಿಸ್ಕೊಳ್ಳೋಕ್ಕಾಗಿ ಟಿಕೆಟ್ ಕೊಡದೆ ಹೋಗ್ಬೋದು ಅವರ ಮಗನಿಗೆ ಹೀಗಾಗಿ ತಿಪ್ಪಾರೆಡ್ಡಿಗೆ ಟಿಕೆಟ್ ಕೊಡಬೇಕಾ ಅಥವಾ ಹೊಸಬ್ರು ಯಾರಾದರೂ ಬರಬಹುದಾ ಅಲ್ಲಿ ಅನ್ನೋ ಒಂದು ಚರ್ಚೆ ಇದೆ ಸೊ ತಿಪ್ಪಾರೆಡ್ಡಿ ಟಿಕೆಟ್ ಕೊಟ್ಟಿಲ್ಲ ಆದರೂ ಬಿ ಜೆ ಪಿ ಅವರು ಪಕ್ಷೇತರವಾಗಿ ನಿಲ್ಲಬಹುದು ಅಥವಾ ತಿಪ್ಪಾರೆಡ್ಡಿ ತಮ್ಮ ಮಗನನ್ನು ನಿಲ್ಲಿಸಬಹುದು ಮಗನಿಗೆ ಟಿಕೆಟ್ ಕೊಡಿ ಬಿ ಜೆ ಪಿಯಿಂದ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಹಾಗಾಗಿ ಬಿ ಜೆ ಪಿಯಲ್ಲೂ ಕೂಡ ಸದ್ಯಕ್ಕೆ ಚಿತ್ರದುರ್ಗದ ಅಭ್ಯರ್ಥಿ ಯಾರು ಅನ್ನೋ ಒಂದು ಗೊಂದಲ ಇದ್ದಂತೆ ಕಾಣಿಸ್ತಾ ಇದೆ ತಿಪ್ಪಾರೆಡ್ಡಿಗೆ ಟಿಕೆಟ್ ಕೊಡ್ತಾರಾ ಕೊಡಲ್ವ ತಿಪ್ಪಾರೆಡ್ಡಿ ಈಗಾಗಲೇ ಪಕ್ಷೇತರವಾಗಿ ಗೆದ್ದಂಥವ್ರು ಆ ಕ್ಷೇತ್ರದಲ್ಲಿ ತನ್ನದೇ ಆದ ವರ್ಚಸ್ಸು ಪ್ರಾಬಲ್ಯ ಇದೆ ಹೀಗಾಗಿ ಬಿ ಜೆ ಪಿಯಿಂದ ತಿಪ್ಪಾರೆಡ್ಡಿ ಅಲ್ಲ ಚಿತ್ರದುರ್ಗದ ಮಟ್ಟಿಗೆ ತಿಪ್ಪಾರೆಡ್ಡಿಯಿಂದ ಬಿ ಜೆ ಪಿ ಅಂತ ಹೇಳಬೇಕೆ ಹೊರತು ಬಿ ಜೆ ಪಿಯಿಂದಲೇ ತಿಪ್ಪಾರೆಡ್ಡಿ ಗೆದ್ದರು ಎಮ್ ಎಲ್ ಎ ಆದರು ಅಂತ ಹೇಳಕ್ಕೆ ಸನ್ನಿವೇಶದಲ್ಲಿ ಬಿ ಜೆ ಪಿ ಇಲ್ಲ ಹೀಗಾಗಿ ತಿಪ್ಪಾರೆಡ್ಡಿಯವರ ನಿರ್ಣಯ ಕೂಡ ತುಂಬ ಮಹತ್ವವನ್ನು ಪಡ್ಕೊಳ್ಳುತ್ತೆ ಯಾರು ಟಿಕೆಟ್ ಕೊಡಬೇಕು ಯಾರಿಗೆ ಮುಂದೆ ಮುಂದೇನಾಗುತ್ತೆ ಅಂತ ಸೊ ಈ ನಿಟ್ಟಿನಲ್ಲಿ ಚರ್ಚೆ ಆಗ್ತಾಯಿದೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷದಲ್ಲಿ ಅಭ್ಯರ್ಥಿಗಳ ಗೊಂದಲ ಇದೆ ಸದ್ಯಕ್ಕೆ ಚಿತ್ರದುರ್ಗದಲ್ಲಿ ಸೊ ಜೆ ಡಿ ಎಸ್ ಕೂಡ ನೋಡ್ತಾ ಇದೆ ಯಾರು ಗೊಂದಲ ಇದೆ ಅವ್ರನ್ನ ಸೆಳೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಬಹುದು ಜೆ ಡಿ ಎಸ್ನಿಂದ ಯಾರಾಗ್ತಾರೆ ಅಂತ ಇನ್ನೂ ಸ್ಪಷ್ಟನೆ ಇಲ್ಲ ಯಾರು ಅಭ್ಯರ್ಥಿ ಅನ್ನೋದ್ರ ಬಗ್ಗೆ ಗೊಂದಲ ಇದ್ದಂತಿದೆ ಒಟ್ಟಿನಲ್ಲಿ ಮೂರು ಪಕ್ಷಗಳು ಸ್ಟ್ರಾಂಗಲ್ಲಿ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಜೆ ಡಿ ಎಸ್ ಈ ಒಂದು ರೆಬಲ್ಗಳ ಲಾಭವನ್ನು ಪಡೀಬಹುದೇನೋ ಆದರೆ ಸದ್ಯಕ್ಕೆ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿಯ ಫೈಟ್ ನಡೀತಾ ಇದೆ ಚಿತ್ರದುರ್ಗದಲ್ಲಿ ನೋಡಬೇಕು ಯಾರಿಗೆ ಟಿಕೆಟ್ ಸಿಗಬಹುದು ಯಾರು ಚಿತ್ರದುರ್ಗದ ಕೋಟೆಯನ್ನು ಆಳುವಂಥ ಶಾಸಕರು ಯಾರಾಗ್ತಾರೆ ಅಂತ ನಿಮ್ಮ ಪ್ರಕಾರ ಯಾರಿಗೆ ಟಿಕೆಟ್ ಸಿಕ್ಕಿದ್ರೆ ಯಾವ ಪಕ್ಷದಿಂದ ಯಾರಿಗ ಗೆಲ್ಲಬಹುದು ರಘುವಾಚಾರ್ಗೆ ಕಾಂಗ್ರೆಸ್ನ ಟಿಕೆಟ್ ಕೊಟ್ಟರೆ ಗೆಲ್ಲಬಹುದಾ ಷಣ್ಮುಗಪ್ಪ ಅವ್ರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಬಹುದಾ ಅಥವಾ ಬಿ ಜೆ ಪಿಯಿಂದ ತಿಪ್ಪಾರೆಡ್ಡಿನೇ ಕೊಡಬೇಕಾ ಅವ್ರ ಮಗನಿಗೆ ಕೊಡಬೇಕಾ ಅಥವಾ ಹೊಸ ಅಭ್ಯರ್ಥಿ ಬೇಕು ಅಂತ ನಿಮ್ಗೆ ಅನಿಸುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು